ಸೀಕ್ವೆಲ್ ಸಿನಿಮಾಗಳನ್ನು ಎರಡು ಥರ ನೋಡಬಹುದು. ಒಂದು ಸಿನಿಮಾ ದೊಡ್ಡ ಯಶಸ್ಸು ಕಂಡರೆ ಅದರ ನೆಕ್ಸ್ಟ್ ಪಾರ್ಟನ್ನು ಆ ಸಿನಿಮಾದ ಸಕ್ಸಸ್ನ ನಂತರ ಪ್ಲ್ಯಾನ್ ಮಾಡೋದು, ಮತ್ತೊಂದು ಮೊದಲ ಸಿನಿಮಾ ಮಾಡುವಾಗಲೇ ನೆಕ್ಸ್ಟ್ ಪಾರ್ಟ್ ಮೂವಿನೂ ಪ್ಲ್ಯಾನ್ ಮಾಡಿಕೊಂಡಿರೋದು. ಈಗ ನಾನು ಮಾತಾಡ್ತಾ ಇರೋದು ಎರಡನೇ ವಿಧದ ಬಗ್ಗೆ. ಅದರಲ್ಲಿಯೂ ಒಂದು ಸಿನಿಮಾದ ಮುಂದಿನ ಪಾರ್ಟ್ ಮಾಡ್ತಾ ಇದ್ದೀವಿ ಅಂತ ಮೊದಲೇ ಪ್ಲ್ಯಾನ್ ಮಾಡಿದಾಗ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋ. ವಿಶ್ವರೂಪಂ, ಬಾಹುಬಲಿ, KGF ಮತ್ತು ಪುಷ್ಪ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಲ್ಲಿರುವ ಕಾಮನ್ ಎಲಿಮೆಂಟ್ಗಳು ಮತ್ತು ಆಡಿಯನ್ಸ್ಗಳಲ್ಲಿ ನೆಕ್ಸ್ಟ್ ಪಾರ್ಟ್ ಬಗ್ಗೆ ಕುತೂಹಲ ಹುಟ್ಟುವಂತೆ ಹೇಗೆ ಸಿನಿಮಾದ ಕ್ಲೈಮ್ಯಾಕ್ಸನ್ನು ಸೆಟ್ ಮಾಡಿದ್ದಾರೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಈ ನಾಲ್ಕು ಸಿನಿಮಾಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ವಿಶ್ವರೂಪಂ ಇದು 2013 ರಿಲೀಸ್ ಆದ ಕಮಲ್ ಹಸನ್ ನಟಿಸಿ ನಿರ್ದೇಶಿಸಿರುವ ಸ್ಪೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದರ ನೆಕ್ಸ್ಟ್ ಪಾರ್ಟ್ ವಿಶ್ವರೂಪಂ 2 2018 ರಿಲೀಸ್ ಆಗಿತ್ತು. ಬಾಹುಬಲಿ ಇದರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಾಹುಬಲಿ ದ ಬಿಗಿನಿಂಗ್ SS ರಾಜಮೌಳಿ ನಿರ್ದೇಶನದ ಪ್ರಭಾಸ್ ಅಭಿನಯದ 2015 ರಿಲೀಸ್ ಆದ ಎಪಿಕ್ ಆಕ್ಷನ್ ಮೂವಿ. ಇದರ ನೆಕ್ಸ್ಟ್ ಪಾರ್ಟ್ ಬಾಹುಬಲಿ 2 ದ ಕನ್ಕ್ಲೂಷನ್ 2017 ರಿಲೀಸ್ ಆಗಿತ್ತು. KGF ಇದರ ಬಗ್ಗೆನೂ ಹೆಚ್ಚೇನು ಹೇಳಬೇಕಾಗಿಲ್ಲ. KGF ಚಾಪ್ಟರ್ 1 ಪ್ರಶಾಂತ್ ನೀಲ್ ನಿರ್ದೇಶನದ ಯಶ್ ಅಭಿನಯದ 2018 ರಿಲೀಸ್ ಆದ ಪಿರಿಯಾಡಿಕ್ ಆಕ್ಷನ್ ಡ್ರಾಮಾ. ಇದರ ನೆಕ್ಸ್ಟ್ ಪಾರ್ಟ್ KGF ಚಾಪ್ಟರ್ 2 ಅಫ್ಕೋರ್ಸ್ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಈಗ ರಿಲೀಸ್ ಆಗಿರೋ ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಅಭಿನಯದ ಕ್ರೈಮ್ ಆಕ್ಷನ್ ಡ್ರಾಮಾ ಪುಷ್ಪ ದಿ ರೈಸ್. ಮತ್ತು ಇದರ ನೆಕ್ಸ್ಟ್ ಪಾರ್ಟ್ ಪುಷ್ಪ ದಿ ರೂಲ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಈ ನಾಲ್ಕು ಸಿನಿಮಾಗಳ ಫಸ್ಟ್ ಪಾರ್ಟ್ ಶೂಟ್ ಮಾಡಬೇಕಾದ್ರೇ ನೆಕ್ಸ್ಟ್ ಪಾರ್ಟ್ನ ಪ್ಲ್ಯಾನ್ ಮಾಡಿದರು, ಮತ್ತು ಅವರು ತಮ್ಮ ಕ್ಲೈಮ್ಯಾಕ್ಸ್ನಲ್ಲಿ ಆಡಿಯನ್ಸ್ಗೆ ನೆಕ್ಸ್ಟ್ ಪಾರ್ಟ್ ಬಗ್ಗೆ ಕುತೂಹಲ ಹುಟ್ಟಿಸಲು ಅವರು ಬಳಸಿರೋ ಒಂದಿಷ್ಟು ಕಾಮನ್ ಎಲಿಮೆಂಟ್ಸ್ನ ಬನ್ನಿ ಹುಡುಕೋಣ. ಕ್ಲಾರಿಫಿಕೇಶನ್ ಆಫ್ ನೆಕ್ಸ್ಟ್ ಪಾರ್ಟ್. ಈ ನಾಲ್ಕು ಸಿನಿಮಾಗಳ ಎಂಡಿಂಗ್ನಲ್ಲಿ ನಾವು ಫಸ್ಟ್ ನೋಟಿಸ್ ಮಾಡೋ ಪಾಯಿಂಟ್ ಇದೆ. ನೆಕ್ಸ್ಟ್ ಪಾರ್ಟ್ ಬರ್ತಾ ಇದೆ ಅಂತ ಒಂದು ಡೈಲಾಗ್ನಿಂದ ಕ್ಲಾರಿಫೈ ಮಾಡಿದ್ದಾರೆ. ವಿಶ್ವರೂಪಂನಲ್ಲಿ ನಿರುಪಮಾ ಅಹಮದ್ ಕಾಶ್ಮೀರಿ ಹತ್ರ ಇಲ್ಲಿಗೆಲ್ಲ ಮುಗೀತಾ ಅಂತ ಕೇಳ್ತಾಳೆ. ಅದಕ್ಕೆ ಅಹಮದ್ ಕಾಶ್ಮೀರಿ, ಇಲ್ಲ ನಾನು ಅಥವಾ ಒಮರ್ ಇಬ್ಬರಲ್ಲಿ ಒಬ್ಬರು ಸಾಯೋ ತನಕ ಇದು ಮುಗಿಯೋಲ್ಲ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಬಾಹುಬಲಿಯಲ್ಲಿ ಡೈಲಾಗ್ನಿಂದ ಹೇಳಿಲ್ಲ, ಆದರೆ ಕಟ್ಟಪ್ಪ ಬಾಹುಬಲಿಯನ್ನು ನಾನೇ ಸಾಯಿಸಿದ್ದು ಅಂತ ಹೇಳಿದ ನಂತರ ನೆಕ್ಸ್ಟ್ ಪಾರ್ಟ್ ಬಾಹುಬಲಿ ದ ಕನ್ಕ್ಲೂಷನ್ನ ಟೈಟಲ್ ಬರುತ್ತೆ, ಇದರಿಂದ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ತಿಳಿಸಿದ್ದಾರೆ. KGF ರಾಕಿ ಕರುಡನ ಸಾಯಿಸಿದ ಮೇಲೆ ಆನಂದ್ ಹಿಂಗೆಲಗಿ ಇದು ಕೇವಲ ಮೊದಲ ಅಧ್ಯಾಯ, ಇನ್ನೂ ಚಾಪ್ಟರ್ 2 ಇದೆ ಅಂತ ಹೇಳಿ KGF ಚಾಪ್ಟರ್ 2 ಬರೋದನ್ನು ಕ್ಲಾರಿಫೈ ಮಾಡಿದ್ದಾರೆ. ಪುಷ್ಪ ಎಂಡಿಂಗ್ನಲ್ಲಿ ಶ್ರೀವಲ್ಲಿ ಇಲ್ಲಿಗೆ ಎಲ್ಲ ಮುಗಿತಾ ಅಂತ ಪುಷ್ಪನ ಹತ್ರ ಕೇಳಿದಾಗ ಪುಷ್ಪ ಈಗ ತಾನೇ ಶುರುವಾಗಿದೆ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ಬರೋದನ್ನು ಕ್ಲಾರಿಫೈ ಮಾಡಿದ್ದಾರೆ. ಈ ನಾಲ್ಕು ಸಿನಿಮಾಗಳ ಎಂಡಿಂಗ್ನಲ್ಲಿ ನೆಕ್ಸ್ಟ್ ಪಾರ್ಟ್ನ ಟೈಟಲ್ ಕಾರ್ಡ್ನನ್ನು ಸಹ ತೋರಿಸೋದ್ರ ಮೂಲಕ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ದಾರೆ. ಹೀರೋ ಕ್ಯಾರೆಕ್ಟರ್ ಇನ್ ಹಿಸ್ ಕಂಫರ್ಟಬಲ್ ಝೋನ್. ಈ ನಾಲ್ಕು ಸಿನಿಮಾಗಳ ಎಂಡಿಂಗ್ನ ಹೊತ್ತಿಗೆ ಹೀರೋ ಕ್ಯಾರೆಕ್ಟರ್ ಒಂದು ರೀತಿಯ ಕಂಫರ್ಟಬಲ್ ಝೋನ್ಗೆ ಬಂದಿರುತ್ತದೆ. ವಿಶ್ವರೂಪಂನಲ್ಲಿ ಅಹಮದ್ ಕಾಶ್ಮೀರಿ ಒಬ್ಬ ಇಂಡಿಯನ್ ಸ್ಪೈ ಏಜೆಂಟ್ ಮತ್ತು ಅವನು ಟೆರರಿಸ್ಟ್ ಅಲ್ಲ ಅನ್ನೋದನ್ನು ಕ್ಲಾರಿಫೈ ಮಾಡಿರುತ್ತಾರೆ. ಬಾಹುಬಲಿಯಲ್ಲಿ ಮಹೇಶ್ಮತಿ ಮತ್ತು ಕಾಲಕೇಯರ ನಡುವಿನ ಯುದ್ಧದಲ್ಲಿ ಮಹೇಶ್ಮತಿ ಗೆದ್ದು ಬಾಹುಬಲಿಯೇ ಮುಂದಿನ ರಾಜ ಅಂತ ಶಿವಗಾಮಿ ಘೋಷಿಸಿರುತ್ತಾಳೆ. KGF ರಾಕಿ ಗರುಡನನ್ನು ಸಾಯಿಸಿರುತ್ತಾನೆ, ಮತ್ತು ಆ ಘಟನೆಯನ್ನು ನೋಡಿದ ಅಲ್ಲಿ ಬಂದಿಯಾಗಿದ್ದವರೆಲ್ಲ ರಾಕಿಗಾಗಿ ಕೆಲಸ ಮಾಡೋಕ್ಕೆ ಸಿದ್ಧರಾಗಿರುತ್ತಾರೆ. ಅಂದರೆ ರಾಕಿ ಹತ್ರ ಒಂದು ದೊಡ್ಡ ಸೈನ್ಯನೇ ಸಿದ್ಧವಾಗಿದೆ. ಪುಷ್ಪದಲ್ಲಿ ಪುಷ್ಪರಾಜು ರೆಡ್ ಸ್ಯಾಂಡಲ್ ಬಿಸ್ನೆಸ್ನ ಬಾಸ್ ಆಗಿರುತ್ತಾನೆ. ಅಂದರೆ ಈ ನಾಲ್ಕು ಸಿನಿಮಾಗಳಲ್ಲಿ ಕೂಡ ಸ್ಟಾರ್ಟಿಂಗ್ನಲ್ಲಿ ಏನೂ ಇಲ್ಲದ ಹೀರೋ ಎಂಡಿಂಗ್ನ ಹೊತ್ತಿಗಾಗಲೇ ಒಂದು ರೀತಿಯ ಕಂಫರ್ಟಬಲ್ ಝೋನ್ಗೆ ಬಂದಿರುತ್ತಾನೆ. ರಿವೀಲ್ ಆಫ್ ಡೆಸ್ಟಿನಿ ಆರ್ ಹೆಡ್ ಟು ಹೆಡ್ ಫೈಟ್. ಈ ನಾಲ್ಕು ಸಿನಿಮಾಗಳ ಫಸ್ಟ್ ಪಾರ್ಟ್ ಎಂಡಿಂಗ್ನಲ್ಲಿ ಹೀರೋನ ಫೈನಲ್ ಡೆಸ್ಟಿನಿ ಅಥವಾ ಮೈನ್ ವಿಲನ್ ಜೊತೆ ಹೆಡ್ ಟು ಹೆಡ್ ಫೈಟ್ ಸ್ಟಾರ್ಟ್ ಆಗೋದರ ಸುಳಿವು ಕೊಟ್ಟಿದ್ದಾರೆ. ವಿಶ್ವರೂಪಂನಲ್ಲಿ ಅಹಮದ್ ಕಾಶ್ಮೀರಿಯ ಫೈನಲ್ ಡೆಸ್ಟಿನಿ ಒಮರ್ನನ್ನು ಸಾಯಿಸೋದಾಗಿರುತ್ತದೆ. ಬಾಹುಬಲಿಯಲ್ಲಿ ಶಿವ ಅವನ ತಂದೆಯ ಸಾವಿಗೆ ಕಾರಣ ಏನು ಮತ್ತು ಅವನ ತಂದೆಯ ಸಾವಿಗೆ ಕಾರಣವಾದರನ್ನು ಸಾಯಿಸೋದು ಅವನ ಫೈನಲ್ ಡೆಸ್ಟಿನಿ ಆಗಿರುತ್ತದೆ. KGF ರಾಕಿ KGF ಅಧೀನಕ್ಕೆ ತೆಗೆದುಕೊಳ್ಳುವುದು ಅವನ ಡೆಸ್ಟಿನಿ ಆಗಿರುತ್ತದೆ.
ಪುಷ್ಪದಲ್ಲಿ ಪುಷ್ಪ ಮತ್ತು ಪನ್ವರ್ ಸಿಂಗ್ ಶೇಖಾವತ್ ನಡುವಿನ ಹೆಡ್ ಟು ಹೆಡ್ ಫೈಟ್ ಇರಬಹುದು. ಈ ಮೂರು ಪಾಯಿಂಟ್ಗಳು ನಾನು ಈ ನಾಲ್ಕು ಸಿನಿಮಾಗಳ ಕ್ಲೈಮ್ಯಾಕ್ಸ್ನಲ್ಲಿ ಗಮನಿಸಿರುವುದು. ಇವು ತಪ್ಪು ಕೂಡ ಆಗಿರಬಹುದು, ಇವಲ್ಲದೆ ಬೇರೆ ಪಾಯಿಂಟ್ಸ್ಗಳು ಕೂಡ ಇರಬಹುದು. ನಿಮ್ಮ ಪ್ರಕಾರ ಒಂದು ಬೈ ಪಾರ್ಟ್ ಮೂವಿಯ ಫಸ್ಟ್ ಪಾರ್ಟ್ ಎಂಡಿಂಗ್ಗಳಲ್ಲಿ ಇರೋ ಕಾಮನ್ ಪಾಯಿಂಟ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆ ತನಕ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.